हेलो डियर स्टूडेंट्स, कन्नड पठ्य पुस्तक केलव व्याकरण अंश बग्गे विवरण को मोदलनेदागि नोडि कन्नड पठ्य पुस्तक अरे संधि संधि अंदर एनु एंबुदर बग्गे नावीग तिळ्कोळ्ळोण। नोडि ईग नानु ओंदु उदाहरणेगळ मूलक निमगे एनु माड्तीने संधियन्न परिचयिसुत्ता इद्दीनि। नोडि इल्लि मोदलनेदागि निमगे गुंडिक्कु होलवन्नु ಹೊಸಗನ್ನಡ ಅನ್ನುವಂಥ ಮೂರು ಪದಗಳಿದೆ, ಅದನ್ನು ನಾವು ಬಿಡಿಸಿ ಬರೆದಾಗ ಗುಂಡು ಇಕ್ಕು, ಇದು ಗುಂಡು ಅನ್ನೋದು ಪೂರ್ವ ಪದ ಆದರೆ ಇಕ್ಕು ಅನ್ನೋದು ಉತ್ತರ ಪದ, ಅದನ್ನು ಎರಡು ಸೇರಿದಾಗ ಗುಂಡಿಕ್ಕು ಅಂತ ಆಗುತ್ತೆ. ನೋಡು, ಈಗ ಪೂರ್ವ ಪದದ ಕೊನೆಯಲ್ಲಿ ಊ ಇದೆ, ಉತ್ತರ ಪದದ ಒಂದು ಆದಿಯಲ್ಲಿ ಈ ಇದೆ. ಆದರೆ ಅದನ್ನು ಈಗ ಏನಂದರೆ ಕೆಲವೊಂದು ಸಂಧಿ ಕಾರ್ಯ ಮಾಡಿದಾಗ ಏನಾಗತ್ತೆ ಅಂದರೆ ವ್ಯತ್ಯಾಸಗಳಾಗತ್ತೆ ಪದಗಳಲ್ಲಿ. ಅಂದರೆ ಒಂದು ಅಕ್ಷರಗಳು ಹೊಸದಾಗಿ ಸೇರ್ಬೋದು, ಅಥವಾ ಕೆಲವೊಂದು ಅಕ್ಷರಗಳು ಏನಾಗುತ್ತೆ ಬಿಟ್ಟು ಹೋಗ್ಬೋದು, ಅಥವಾ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಬಂದು ಸೇರ್ಬೋದು. ಈ ರೀತಿ ಸಂಧಿಯಲ್ಲಿ ಆಗುವಂಥ ಬದಲಾವಣೆ ಅಂದರೆ ನಾವು ಈಗ ನೋಡಿ, ಅಂದರೆ ಕೂಡಿಸಿ ಬರೆದಾಗ ಇಲ್ಲಿ ನೋಡಿ, ಆ ಮೇಲಿನ ಪದಗಳೆಲ್ಲ ಕೂಡಿಸಿ ಬರೆದಾಗ ಅವುಗಳ ಮಧ್ಯೆ ಕಾಲ ವಿಳಂಬವಿಲ್ಲದೆ ಸೇರಿ ಅರ್ಥಪೂರ್ಣವಾದ ಒಂದು ಪದ ನಮಗೆ ದೊರೆಯುತ್ತೆ. ಅಂದರೆ ಸಂಧಿ ಕಾರ್ಯ ಮಾಡಿದಾಗ ಕಾಲ ವಿಳಂಬ ಅಂದರೆ ಸಮಯ ಯಾವುದೇ ರೀತಿ ನಮಗೆ ವ್ಯಯ ಆಗಬಾರ್ದು, ಅರ್ಥಪೂರ್ಣವಾದ ಒಂದು ಪದ ನಮಗೆ ಸಿಗಬೇಕು, ಅದನ್ನು ನಾವು ಸಂಧಿ ಅಂತ ಕರಿತೀವಿ. ಅಂದರೆ ಎರಡು ಶಬ್ದಗಳು ಕಾಲ ವಿಳಂಬವಿಲ್ಲದೆ, ಎರಡು ಶಬ್ದ ಅಂದರೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅರ್ಥವತ್ತಾಗಿ ಒಂದಾಗುವುದಕ್ಕೆ ಸಂಧಿ ಅಂತ ಕರಿತೇವೆ. ಅಂದರೆ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು. ಅಂದರೆ ನಾವು ಸಂಧಿ ಕಾರ್ಯ ಮಾಡಿದಾಗ ಆ ಮೂಲ ಪದಕ್ಕೆ ಯಾವುದೇ ಒಂದು ಲೋಪ ತೊಂದರೆ ಆಗಬಾರ್ದು, ಮತ್ತು ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರ್ದು ಎಂಬ ನಿಯಮವೂ ಉಂಟು. ನಾವು ಅದರ ಮೂಲ ಪದಕ್ಕೆ ಅರ್ಥಕ್ಕೆ ಮೂಲ ಪದದ ಅರ್ಥಕ್ಕೆ ಏನಾದರೂ ಚ್ಯುತಿ ಬಂದರೆ ನಾವು ಅದನ್ನು ಸಂಧಿ ಮಾಡಬಾರ್ದು. ಇದನ್ನೇ ನಾವು ಏನಂತೀವಿ ಅಂದರೆ ಸಂಧಿ ಅಂತ ಕರಿತೀವಿ. ಈಗ ಸಂಧಿಯಲ್ಲಿ ನೋಡಿ ಕೆಲವು ಪ್ರಕಾರಗಳಿದೆ, ಅದರಲ್ಲಿ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಕರಿತೇವೆ. ಕನ್ನಡ ಸಂಧಿಯಲ್ಲಿ ಮೊದಲನೇದಾಗಿ ಯಾವುದು ಅಂದರೆ ಲೋಪ ಸಂಧಿ. ನೋಡಿ, ಲೋಪ ಸಂಧಿ ಅಂದರೆ ಏನು? ಈಗ ನೋಡಿ, ಊರೂರು ಇದೊಂದು ಪದ, ಅದನ್ನು ನಾವು ಬಿಡಿಸಿ ಬರೆದಾಗ ಊರು ಊರು ಅಂತ, ಪೂರ್ವ ಪದನೂ ಊರು ಉತ್ತರ ಪದನೂ ಊರು. ಆದರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಊ ಉತ್ತರ ಪದದ ಆದಿಯಲ್ಲೂ ಊ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಊಕಾರ ಏನಾಗುತ್ತೆ, ಊ ಅಕ್ಷರ ಬಿಟ್ಟು ಹೋಗುತ್ತೆ. ಊರೂರು ಅಂದರೆ ಒಂದು ಅಕ್ಷರ ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರ ಬಿಟ್ಟು ಹೋಗುವುದು, ಅದನ್ನು ನಾವು ಲೋಪ ಸಂಧಿ ಅಂತ ನಾವು ಗುರುತಿಸ್ಬೋದು. ಅದೇ ರೀತಿ ಎರಡನೇ ಉದಾಹರಣೆಯಲ್ಲಿ ನೋಡಿದ್ವಿ, ಬೇರೊಬ್ಬ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ, ಪೂರ್ವ ಪದದ ಕೊನೆಯಲ್ಲಿ ಎ ಇದೆ, ಉತ್ತರ ಪದದ ಆದಿಯಲ್ಲಿ ಓ ಇದೆ. ಅಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅಕ್ಷರ ಏನಾಗತ್ತೆ ಅಂದರೆ ಅದು ಏಕಾರ ಬಿಟ್ಟು ಹೋಗುತ್ತೆ, ಅದನ್ನು ಲೋಪ ಸಂಧಿ ಅಂತ ಗುರುತಿಸ್ಬೋದು. ಅಂದರೆ ಒಂದು ಅಕ್ಷರ ಏನಾಗುತ್ತೆ ಬಿಟ್ಟು ಹೋಗಿರಿದ್ರೆ ಅದನ್ನು ನಾವು ಲೋಪ ಸಂಧಿ ಅಂತ ಗುರುತಿಸ್ಬೋದು. ಅದೇ ರೀತಿ ನೋಡಿ, ಎರಡನೇದಾಗಿ ಕನ್ನಡ ಸಂಧಿಯಲ್ಲಿ ಎರಡನೇ ಸಂಧಿ ಅಂದರೆ ಆಗಮ ಸಂಧಿ. ಆಗಮ ಅಂದರೆ ಒಂದು ಅಕ್ಷರ ಏನಾಗುತ್ತೆ ಅಂದರೆ ಹೊಸದಾಗಿ ಬಂದು ಸೇರುತ್ತೆ, ಅದಕ್ಕೆ ನಾವು ಆಗಮ ಸಂಧಿ ಅಂತ ಕರಿಬೋದು. ನೋಡಿ, ಈಗ ಮನೆಯಿಂದ ಇದು ಒಂದು ಪದ, ನಾವು ಮನ್ ಅದನ್ನು ನಾವು ಬಿಡಿಸಿದಾಗ ಮನೆ ಇಂದ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲೂ ನೋಡಿ ಪೂರ್ವ ಪದ ಉತ್ತರ ಪದದಲ್ಲಿ ಎಲ್ಲೂ ಯ ಅನ್ನೋದಿಲ್ಲ, ಆದರೆ ಇಲ್ಲಿ ನೋಡಿ ಯ ಮನೆ ಇಂದ, ಯ ಅನ್ನೋದು ಹೊಸ ಅಕ್ಷರಲ್ಲಿ ಬಂದು ಸೇರಿದೆ, ಇದನ್ನು ನಾವು ಆಗಮ ಸಂಧಿ ಅಂತ ಕರೀಬೋದು. ನೋಡಿ, ಎರಡನೇದಾಗಿ ಹಸುವನ್ನು, ಹಸು ಅನ್ನು ಹಸುವನ್ನು, ಇಲ್ಲಿ ವ ಅಕ್ಷರ ಬಂದಿದೆ ಅಂದರೆ ಒಂದು ಅಕ್ಷರ ಅಂದರೆ ಯ ಬಂದರೆ ಯಕಾರಾಗಮ ಸಂಧಿ ಅಂತ ಗುರುತಿಸಬೇಕು, ವ ಬಂದರೆ ವಕಾರಾಗಮ ಸಂಧಿ ಅಂತ
ಗುರುತಿಸಬಹುದು. ಇದನ್ನು ಆಗಮ ಸಂಧಿ ಅಂತ ನಾವು ಕರಿತೀವಿ. ಹಾಗೆಯೇ ಕನ್ನಡ ಸಂಧಿಯಲ್ಲಿ ಮೂರನೆಯದು ಯಾವುದು ಅಂತ ಹೇಳಿದ್ರೆ ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಅದನ್ನು ನಾವು ಸ್ಪಷ್ಟವಾಗಬೇಕಾದ್ರೆ ಒಂದು ಅಕ್ಷರದ ಬದಲಾಗಿ ಇನ್ನೊಂದು ಅಕ್ಷರ ಏನಾಗುತ್ತೆ ಬಂದು ಸೇರುತ್ತೆ. ನೋಡಿ ಈಗ ಹೇಗಂತ ನೋಡಿ, ಇಲ್ಲಿ ಒಂದು ಉದಾಹರಣೆಯನ್ನು ಗಮನಿಸಬಹುದು. ತಲೆಗೂದಲು, ಆ ಪದವನ್ನು ನಾವು ಬಿಡಿಸಿದಾಗ ತಲೆ ಕೂದಲು ಅಂದರೆ ಇಲ್ಲಿ ಕಕಾರಕ್ಕೆ ಗ ಅಕ್ಷರ ಬಂದಿದೆ. ತಲೆ ಕೂದಲು ಅನ್ನೋದನ್ನು ಕಕಾರಕ್ಕೆ ಗ ಕಾರ ಅಕ್ಷರ ಬಂದಿದೆ. ಕ ಬದಲಾಗಿ ಏನಾಗಿದೆ, ಗ ಬಂದಿದೆ. ಅಂದರೆ ಅದನ್ನು ಹೇಳಿದಾಗ ಈಗ ಒಂದು ಅಕ್ಷರ ಬದಲಾಗಿ ಇನ್ನೊಂದು ಅಕ್ಷರ ಬಂದಿದೆ. ನೋಡಿ ಅದೇ ರೀತಿ ಎರಡನೇದು ಕೆಳ ದುಟಿ. ನೋಡಿ ಅದನ್ನು ನಾವು ಬಿಡಿಸಿದಾಗ ಕೆಳ ತುಟಿ ಅಂದರೆ ಇಲ್ಲಿ ತಕಾರಕ್ಕೆ ಯಾವುದು ಬಂದಿದೆ ಅಂದರೆ ದ ಬಂದಿದೆ. ತಕಾರಕ್ಕೆ ದ ಅಕ್ಷರ ಬಂದಿದೆ ಅಂದರೆ ಈಗ ನೋಡಿ ಈಗ ಅದರ ಒಂದು ನಿಯಮವನ್ನು ಹೇಗೆ ಗುರುತಿಸ್ಬೋದು ಅಂದರೆ, ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ಅಂತ ನಾವು ಅದನ್ನು ಕರಿಬೇಕು. ಅದನ್ನು ಏನಂತ ಇದನ್ನು ವ್ಯಂಜನ ಸಂಧಿ ಅಂತಲೂ ನಾವು ಏನು ಮಾಡುತ್ತೆ ಅದನ್ನು ಕರೀಬೋದು. ಅಂದರೆ ಕ ತ ಪಗಳಿಗೆ ಗ ದ ಬ ಏನಾಗುತ್ತೆ, ಆದೇಶವಾಗಿ ಬರುತ್ತೆ. ಕ ಬದಲಾಗಿ ಗ, ತ ಬದಲಾಗಿ ದ, ಪ ಬದಲಾಗಿ ಬ ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ನಾವು ಕರಿತೇವೆ. ಹಾಗೆ ಸಂಧಿಯಲ್ಲಿ ಎರಡನೇ ಪ್ರಕಾರ ಯಾವುದು ಅಂದರೆ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಸಂಧಿಗಳ ಒಂದು ನಿಯಮ ಏನು ಹೇಳುತ್ತಂದರೆ, ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಅಥವಾ ಸಂಧಿ ಕಾರ್ಯ ನಡೆದರೆ ಸಂಸ್ಕೃತ ಸಂಧಿ ಆಗುತ್ತೆ, ಅಥವಾ ಎರಡೂ ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ನಡುವೆ ಎರಡು ಅದರಾದಾಗ ನಡುವೆ ಸಂಧಿ ಆದರೆ ಅದನ್ನು ಸಂಸ್ಕೃತ ಸಂಧಿ ಆಗುತ್ತೆ. ಅದು ಒಂದು ಸಂಸ್ಕೃತ ಶಬ್ದ ಕನ್ನಡ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾಗುವ ಅಕ್ಷರಗಳ ನಡುವೆ ಸಂಧಿ ಆದರೆ ಕನ್ನಡ ಸಂಧಿ ಏನಾಗುತ್ತೆ ಅದು ಆಗುತ್ತೆ. ಸಂಸ್ಕೃತ ಸಂಧಿಯಲ್ಲಿ ಎರಡು ಪ್ರಕಾರ, ಒಂದು ವ್ಯಂಜನ ಸಂಧಿ ಹಾಗೂ ಇನ್ನೊಂದು ಸ್ವರ ಸಂಧಿ ಅಂತ ಎರಡು ಪ್ರಕಾರಗಳಿದೆ. ಇನ್ನು ಸಂಸ್ಕೃತ ಸಂಧಿಯಲ್ಲಿ ಏಳು ಪ್ರಕಾರಗಳಿದೆ. ಒಂದು ಸ್ವರ ಸಂಧಿಯಲ್ಲಿ ನಾಲ್ಕು, ವ್ಯಂಜನ ಸಂಧಿಯಲ್ಲಿ ಹಾಗೆ ಮೂರು ಅಂದರೆ ಏಳು ಪ್ರಕಾರಗಳು ಇಲ್ಲಿ ಸಂಸ್ಕೃತ ಸಂಧಿಯಲ್ಲಿ ಇದೆ. ಆ ಪ್ರತಿಯೊಂದು ಪ್ರಕಾರಗಳನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ. ಈಗ ಒಂದು ಸಂಸ್ಕೃತ ಸಂಧಿಯ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತೇನೆ ನೋಡಿ. ಯಾವುದಂದ್ರೆ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೆ ಎರಡೂ ಸವರ್ಣ ಸ್ವರಗಳು ನೋಡಿ, ಅ ಆ ಇ ಉ ಉ ಅಂದರೆ ಒಂದರ ಮುಂದೆ ಒಂದು ಬಂದಾಗ ಅವುಗಳ ಸ್ಥಾನದಲ್ಲಿ ಅದೇ ದೀರ್ಘ ಸ್ವರವು ಆದೇಶವಾಗಿ ಬರುತ್ತೆ. ಅಂದರೆ ಆ ಇವೆಲ್ಲ ನೋಡಿ ಸವರ್ಣ ಸ್ವರಗಳು ಅಂತ ನಾವು ಕರಿತೀವಿ. ಅಲ್ಲಿ ಜೊತೆ ಜೊತೆಯಲ್ಲಿ ಅದು ನಾವು ಉಚ್ಚಾರಣೆ ಮಾಡುವಂಥದ್ದು, ಅದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಈಗ ನೋಡಿ ದೇವಾಲಯ, ಇದೊಂದು ಪದ, ಅದನ್ನು ನಾವು ಬಿಡಿಸಿ ಬರೆದಾಗ ದೇವ ಪ್ಲಸ್ ಆಲಯ ಅಂದರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಯಾವುದಿದ್ರೆ ಅ ಇದೆ, ಉತ್ತರ ಪದದ ಪ್ರಾರಂಭದಲ್ಲಿ ಆ ಇದೆ. ಅ ಮತ್ತು ಆ ಸೇರಿದಾಗ ಇಲ್ಲಿ ದೀರ್ಘ ಸ್ವರ ಯಾವುದು ಅಂದರೆ ಆ ಅಕ್ಷರ ಬಂದಿದೆ. ಇದನ್ನು ನೋಡಿ ಇಲ್ಲಿ ನಾವು ಇದನ್ನು ಗುರುತಿಸ್ಬೋದು, ಅ ಆ ಆ ಇ ಉ. ಇದೆಲ್ಲ ಏನಂದರೆ ದೀರ್ಘ ಸ್ವರ. ಇಲ್ಲಿ ದೀರ್ಘ ಮೂರನೇ ಒಂದು ಅಕ್ಷರ ನಾವು ಗುರುತಿಸ್ಬೋದು, ಎಲ್ಲ ಅದೇನೆಂದರೆ ದೀರ್ಘ ಸ್ವರಗಳು. ಈ ರೀತಿಯಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಹಾಗೆ ಇನ್ನು ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಮತ್ತೊಂದು ವ್ಯಾಕರಣಾಂಶದ ಭಾಗ ಅಂದರೆ ತತ್ಸಮ ತದ್ಭವ. ನೋಡಿ ತತ್ಸಮ ತದ್ಭವ ಅಂದರೆ ನೋಡಿ ಈಗ ಇಲ್ಲಿ ನಾವೊಂದು ಉದಾಹರಣೆಯನ್ನು ಗಮನಿಸ್ಬೋದು. ಆಕಾಶದಲ್ಲಿ ಬಣ್ಣ ಬಣ್ಣದ
ಆಕಾಶ ಇದ್ರೆ ನೋಡಿ ಸೆಕೆಂಡ್ ಇದರಲ್ಲಿ ಯಾವುದ್ರೆ ಆಗಸದಲ್ಲಿ ಬಣ್ಣ ಬಣ್ಣದ ಗಾಳಿಪಟ. ಅದೇ ರೀತಿ ನೋಡಿ ಎರಡನೇ ಒಂದು ಉದಾಹರಣೆಯಲ್ಲಿ ಧ್ವನಿ ಅಂತಿದೆ, ಮೂರನೇದರಲ್ಲಿ ದನಿ ಅಂತ ಇದೆ. ಅಂದ್ರೆ ಉದಾಹರಣೆಯಲ್ಲಿ ಆಕಾಶ ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ, ಆಕಾಶ ಅನ್ನೋದು ಬದಲಾಗಿ ಆಗಸ ಅಂತ ನಾವೇನ್ ಮಾಡ್ತೇವೆ ಕರೆಯುವುದು ಉಂಟು. ಮತ್ತೊಮ್ಮೆ ನೋಡಿ ಎರಡನೇ ಉದಾಹರಣೆಯಲ್ಲಿ ಧ್ವನಿ ಅಂತೀವಿ, ಕೆಲವೊಮ್ಮೆ ಒಮ್ಮೆ ಏನಿರುತ್ತೆ ದನಿ ಅಂತ ಮತ್ತೊಮ್ಮೆ ಉಪಯೋಗಿಸಬಹುದು. ಅಂದ್ರೆ ಈಗ ಆಕಾಶ ನೋಡಿ ಧ್ವನಿ ಇವು ಸಂಸ್ಕೃತ ಪದಗಳು. ಸಂಸ್ಕೃತದಲ್ಲಿ ಇರುವಂತೆ ನಾವು ಅದನ್ನು ಏನ್ ಮಾಡ್ತೀವಿ ಕನ್ನಡದಲ್ಲಿ ಬಳಸ್ತೀವಿ. ಅದನ್ನ ನಾವು ತತ್ಸಮ ಅಂತ ನಾವು ಗುರುತಿಸ್ತೀವಿ. ಕೆಲವೊಮ್ಮೆ ಏನಿರುತ್ತೆ ನಾವು ಸಂಸ್ಕೃತದಿಂದ ಕನ್ನಡಕ್ಕೆ ಬಳಕೆ ಮಾಡಬೇಕಾದ್ರೆ ಬದಲಾವಣೆ ಮಾಡಿಕೊಂಡು ಅದನ್ನು ಮಾರ್ಪಾಡು ಅಂದ್ರೆ ಬದಲಾವಣೆ ಮಾಡಿಕೊಂಡು ಏನ್ ಮಾಡ್ತೀವಿ ಉಪಯೋಗಿಸ್ತೀವಿ, ಅದನ್ನು ತದ್ಭವ ಅಂತ ಗುರುತಿಸ್ತೀವಿ. ಅಂದ್ರೆ ಸಂಸ್ಕೃತದಿಂದ ನೇರವಾಗಿ ಕನ್ನಡದಲ್ಲಿ ಬಳಕೆ ಬಾರದು ತತ್ಸಮ ಅಂತ ಕರೆದ್ರೆ, ಇನ್ನು ಕೆಲವು ಮಾರ್ಪಾಡು ಬದಲಾವಣೆ ಮಾಡಿಕೊಂಡು ಬಳಕೆ ಮಾಡಿದ್ರೆ ಅದನ್ನು ನಾವು ತತ್ಸಮ ಅಂತ ಕರಿತೀವಿ. ಈಗ ನಾವು ಅದು ಹೇಳಿದಲ್ವಾ, ಆಕಾಶ ಆಗಸ ಧ್ವನಿ ದನಿ, ಈ ರೀತಿ ಪದಗಳಲ್ಲಿ ಆಗುವಂಥ ವ್ಯತ್ಯಾಸವನ್ನು ನಾವು ತದ್ಭವ ಅಂತ ಕರಿತೀವಿ. ಹಾಗೆ ಇನ್ನು ಮತ್ತೊಂದು ವಿಭಾಗ ಯಾವುದಂದ್ರೆ ವ್ಯಾಕರಣಾಂಶದಲ್ಲಿ ವಿಭಕ್ತಿ ಪ್ರತ್ಯಯ. ನೋಡಿ ಈಗ ನಾವು ಕೆಲವೊಮ್ಮೆ ಅವಿಭಕ್ತಿ ಪ್ರತ್ಯಯ ಇಲ್ಲಿ ಅಂದ್ರೆ ಮನೆ, ಇಲ್ಲಿ ನೋಡಿ ಆ ಒಂದು ಅಂಡರ್ಲೈನ್ ಮಾಡಿದಾರಲ್ಲ, ಮನೆಯಿಂದ ಮನೆಗೆ ಮನೆಯ ಮನೆಯಲ್ಲಿ. ಅಂದ್ರೆ ನೋಡಿ ಇದು ಈಗ ಮನೆಯಿಂದ ಮನೆ ಅನ್ನೋದು ನಾಮಪದದ ಒಂದು ನಾಮ ಪ್ರಕೃತಿ ಅಂತ ಕರೀತಾರೆ. ಅದಕ್ಕೆ ಇಂದ ಮನೆಗೆ ಮನೆಯ ಮನೆಯಲ್ಲಿ ಅಲ್ಲಿ, ಈ ರೀತಿ ಏನಾಗಿದೆ ಅಂದ್ರೆ ನಾಮ ಪ್ರಕೃತಿಗೆ ಪ್ರತ್ಯಯ ಏನಾಗಿದೆ ಸೇರಿದೆ. ಪ್ರಕೃತಿಗೆ ಏನಾಗಿದೆ ಅಂದ್ರೆ ಪ್ರತ್ಯಯ ಸೇರಿ ಆಗುವಂತಹ ಒಂದು ಬದಲ ಪದವನ್ನು ನಾವು ವಿಭಕ್ತಿ ಪ್ರತ್ಯಯ ಅಂತ ನಾವು ಅದನ್ನ ಗುರುತಿಸ್ತೇವೆ. ನಾಮ ಪ್ರಕೃತಿಗೆ ಪ್ರತ್ಯಯ ಸೇರಿದಾಗ ಇಲ್ಲಿ ನಾವು ಇದನ್ನ ಗುರುತಿಸಬಹುದು. ನೋಡಿ ಈಗ ಉದಾಹರಣೆಯಲ್ಲಿ ದಾಸರು, ದಾಸರು ಅಂದ್ರೆ ಇಲ್ಲಿ ಉ ಅನ್ನೋದು ಪ್ರತ್ಯಯ, ಇದು ಅದು ನಾಮ ಪದ. ದಾಸರನ್ನು ಅನ್ನು, ದಾಸರಿಂದ ಇಂದ, ದಾಸರಿಗೆ ಗೆ, ಅಂದ್ರೆ ಈ ರೀತಿ ಪ್ರಥಮ ನೋಡಿ ಇದನ್ನು ನಾವು ಏನ್ ಮಾಡಬೇಕು ಇವೆಲ್ಲ ಪ್ರತ್ಯಯ ಅಂತ ಕರೆದ್ರೆ ಇದು ವಿಭಕ್ತಿಗಳು. ಇದನ್ನ ನಾವು ಉದಾಹರಣೆಯನ್ನ ತಗೊಳ್ಬಹುದು. ಪ್ರಥಮ ವಿಭಕ್ತಿ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ, ದಾಸರಲ್ಲಿ. ಅಂದ್ರೆ ಒಂದು ಪದವನ್ನು ನಾವು ಏಳು ವಿಭಕ್ತಿಗಳಲ್ಲಿ ನಾವು ಏನ್ ಮಾಡ್ಬೋದು ಬಳಕೆ ಮಾಡಬಹುದು. ಅಂದ್ರೆ ನಾಮ ಪ್ರಕೃತಿಗೆ ಹಾಗೂ ಸೇರುವಂತಹ ಪ್ರತ್ಯಯವನ್ನೇ ವಿಭಕ್ತಿ ಪ್ರತ್ಯಯ ಅಂತ ನಾವು ಅದನ್ನ ಗುರುತಿಸ್ತೇವೆ. ಏಳು ವಿಭಕ್ತಿ ಪ್ರತ್ಯಯಗಳು ಬಳಕೆಯಲ್ಲಿದೆ. ಇದಿಷ್ಟೇ ಅಂದ್ರೆ ವಿಭಕ್ತಿ ಪ್ರತ್ಯಯಗಳ ಕುರಿತು. ಹಾಗೆ ಇನ್ನೊಂದು ವ್ಯಾಕರಣಾಂಶದಲ್ಲಿ ಬರುವಂತಹ ಒಂದು ವಿಭಾಗ ಯಾವುದಂದ್ರೆ ಸಮಾಸಗಳು. ಹಾಗಾದ್ರೆ ಸಮಾಸ ಅಂದ್ರೆ ಏನಂದ್ರೆ ಸಮಾಸದಲ್ಲಿ ಎಂಟು ಪ್ರಕಾರಗಳಿದೆ. ಅದನ್ನ ನೋಡಿ ಅದಕ್ಕಿಂತ ಮುಂಚೆ ಎರಡು ಅಥವಾ ಅನೇಕ ಪದಗಳು ಕೆಲವೊಮ್ಮೆ ಅರ್ಥಕ್ಕೆ ಅನುಸಾರವಾಗಿ ಸೇರಿಸಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆ ನಾವು ಸಮಾಸ ರಚನೆ ಅಂತ ಕರಿಬಹುದು. ಅಂದ್ರೆ ಈ ರೀತಿ ಅಂದ್ರೆ ಕೆಲವೊಂದು ಸಮಾಸ ಮಾಡುವಾಗ ಏನಾಗತ್ತೆ ಅಂದ್ರೆ ಅದರ ಅರ್ಥಕ್ಕೆ ಲೋಪ ಬಾರದ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು ಒಂದು ಪದವನ್ನಾಗಿ ನಾವು ಮಾಡಬೇಕು. ನೋಡಿ ಇವಾಗ ಉದಾಹರಣೆ ನೋಡಿದಾಗ ಇಲ್ಲಿ ನೋಡಿ ಮರಗಾಲು ಅನ್ನೋದು ಒಂದಿದ್ರೆ ಮರದ ಕಾಲು, ಅಂದ್ರೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತ ಕರಿತೀವಿ. ನೋಡಿ ಇಲ್ಲಿ ಇದು ಪೂರ್ವ ಪದ ಆದ್ರೆ ಇದು ಉತ್ತರ ಪದ. ಉತ್ತರ ಪದದ ಅರ್ಥ ಪ್ರಧಾನವಾಗಿ ಇರುವಂತಹ ಒಂದು ಸಮಾಸಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ತತ್ಪುರುಷ ಸಮಾಸ ಅಂತ ಕರಿತೀವಿ. ನೋಡಿ ಈಗ ನೋಡಿ ಮರಗಾಲು ಯಾವ ಅಂದ್ರೆ ಮರದ ಕಾಲು, ತೇರು ಮರ, ತೆರಿಗೆ ತೇರಿಗೆ ಮರ, ಈ ರೀತಿ
ಅಂದರೆ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವಂಥ ಸಮಾಸಕ್ಕೆ ತತ್ಪುರುಷ ಸಮಾಸ ಅಂತ ಕರಿತೀವಿ. ಹಾಗೆ ಇನ್ನು ಎರಡನೇದಾಗಿ ನೋಡಿ, ಕರ್ಮಧಾರೆಯ ಸಮಾಸ. ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ಸಂಬಂಧದಿಂದ ಕೂಡಿ ಆದ ಸಮಾಸ, ಅದನ್ನು ನಾವು ಕರ್ಮಧಾರೆಯ ಸಮಾಸ. ನೋಡಿ, ಇವಾಗ ಹೆಜ್ಜೆನು ಅನ್ನುವಂಥದ್ದು ಸಮಸ್ತ ಪದ ಆದರೆ ಅದನ್ನು ನಾವು ವಿಗ್ರಹ ವಾಕ್ಯ, ವಿಗ್ರಹ ವಾಕ್ಯ ಅಂದರೆ ನಾವು ಆ ಸಮಸ್ತ ಒಂದು ಪದವನ್ನು ಬಿಡಿಸಿ ಬರೆಯೋದಕ್ಕೆ ವಿಗ್ರಹ ವಾಕ್ಯ ಅಂತ ಕರಿತೀವಿ. ಈಗ ಹೆಜ್ಜೆನು ಅನ್ನೋದನ್ನು ನಾವು ವಿಗ್ರಹ ವಾಕ್ಯ ಮಾಡಿದಾಗ ಹಿರಿದು ಜೀನು. ನೋಡಿ, ಹೊಸ ಕನ್ನಡ, ಹೊಸದು ಕನ್ನಡ ಅಂದರೆ ಈ ರೀತಿ ಏನಾಗತ್ತೆ ಅಂದರೆ ಆ ವಿಗ್ರಹ ವಾಕ್ಯ ಮಾಡಿಯನ್ನು ಬರೀಬೇಕು. ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿರುವಂತಹ ಸಮಾಸಕ್ಕೆ ಮತ್ತು ವಿಶೇಷಣ ವಿಶೇಷ ಸಂಬಂಧದಿಂದ ನಾವು ಕೂಡಿ ಆದಂತ ಸಮಾಸಕ್ಕೆ ಹೆಜ್ಜೆನು. ನೋಡಿ, ಹೆಜ್ಜೆನು ಇಲ್ಲಿ ವಿಶೇಷಣ ಹೌದು, ಹಿರಿದು ವಿಶೇಷ ಜೀನು ಈ ರೀತಿ ಲಿಂಗ ವಚನ ಇವೆಲ್ಲ ಏಕರೂಪವಾಗಿದೆ, ಇದಕ್ಕೆ ಕರ್ಮಧಾರ್ಯ ಸಮಾಸ ಅಂತ ನಾವು ಗುರುತಿಸಬಹುದು. ಹಾಗೆಯೇ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದ್ರೆ ನೋಡಿ, ಪೂರ್ವಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಅಂದರೆ ಪೂರ್ವಪದ ಸಂಖ್ಯೆಗಳಿಂದ ಕೂಡಿರುತ್ತೆ, ಒಂದು ಎರಡು ಮೂರು ನಾಲ್ಕು ಈ ರೀತಿ. ಇದು ಇದು ಉತ್ತರ ಪದ ಒಂದು ಉತ್ತರ ಪದ. ಇದು ಯಾವುದಂದ್ರೆ ಕಟ್ಟು ಅಂದ್ರೆ ಒಗ್ಗಟ್ಟು. ಇದನ್ನು ನಾವು ವಿಗ್ರಹ ವಾಕ್ಯ ಮಾಡಿದಾಗ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು. ಎರಡು ಮಡಿ, ಎರಡು ಅನ್ನೋದು ಸಂಖ್ಯಾವಾಚಕ, ಉತ್ತರ ಮಡಿ ಅನ್ನೋದು ನಾಮಪದ ಇಮ್ಮಡಿ. ಒಟ್ಟಾರೆ ನಾವು ಹೇಳಬೇಕಂದ್ರೆ ಪೂರ್ವಪದ ಸಂಖ್ಯೆಗಳಿಂದ ಕೂಡಿರುತ್ತೆ, ಅದನ್ನ ದ್ವಿಗು ಸಮಾಸ ಅಂತ ಕರೀಬಹುದು. ಹಾಗೆ ಸಮಾಸದಲ್ಲಿ ನಾಲ್ಕನೇದು ಯಾವುದು ಅಂದ್ರೆ ಅಂಶಿ ಸಮಾಸ. ಅಂದ್ರೆ ಪೂರ್ವೋತ್ತರ, ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿ ಅರ್ಥ, ಪೂರ್ವಪದದ ಅರ್ಥ ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಅನ್ನುವರು. ನೋಡಿ, ಈಗ ಅಂಗೈ ಇದು ಒಂದು ನಮ್ಮ ಕೈಯ ಒಂದು ಭಾಗ, ಅದು ಅದನ್ನ ವಿಭಾಗ ಪ್ರತ್ಯೇಕಿಸ್ಲಿಕ್ಕಾಗಲ್ಲ. ಅಂದ್ರೆ ವಿಶೇಷಣ ಅಂಶ ಮತ್ತು ಅಂಶಿ, ಕೈ ಅಡಿ ಅಂಗೈ, ಮುಂದಲೆ ತಲೆಯ ಮುಂದಿನ ಭಾಗ. ನೋಡಿ, ತಲೆಯ ಮುಂದೆ ಮುಂದಲೆ. ಹಾಗೆ ತುದಿಮುಗು, ಮೂಗಿನ ತುದಿ ತುದಿಮುಗು. ಅಂಶ ಮತ್ತು ಅಂಶಿ ಇದು ಒಂದು ವಸ್ತುವಿನ ಭಾಗ, ಆದ್ದರಿಂದ ಒಂದೇ ವಸ್ತುವಿನದು ಭಾಗ, ಆದ್ದರಿಂದ ಅದನ್ನ ಅಂಶಿ ಸಮಾಸ ಅಂತ ನಾವು ಅದನ್ನು ಗುರುತಿಸ್ತೇವೆ. ಹಾಗೆ ಇನ್ನು ಸಮಾಸದಲ್ಲಿ ಐದನೇ ಪ್ರಕಾರ ಯಾವುದು ಅಂದರೆ ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದ್ರೆ ಏನು? ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗದಂತೆ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿರುವ ಸಮಾಸ. ಅಂದರೆ ಎರಡಕ್ಕಿಂತ ಹೆಚ್ಚು ನಾಮಪದ, ನಾಮಪದ ನೌ ಸಹಯೋಗ ತೋರುವಂತೆ ಎಲ್ಲ ನಾಮಪದದ ಅರ್ಥವು ಪ್ರಧಾನವಾಗಿರುತ್ತೆ. ಈಗ ನೋಡಿ, ಇಲ್ಲಿ ಈಗ ಒಂದು ಕೆರೆ ಕಟ್ಟೆ ಬಾವಿಗಳು, ಇಲ್ಲಿ ಎಷ್ಟು ನಾಮಪದ ಇದೆ? ಒಂದಕ್ಕಿಂತ ಹೆಚ್ಚು ನಾಮಪದ ಇದೆ. ನೋಡಿ, ಕೆರೆಯು ಕಟ್ಟೆಯು ಬಾವಿಯು, ಇದು ಅಂದರೆ ಎಲ್ಲ ನಾಮಪದದ ಅರ್ಥವು ಪ್ರಧಾನವಾಗಿರುತ್ತೆ ಮತ್ತು ಒಂದಕ್ಕಿಂತ ಹೆಚ್ಚು ನಾಮಪದಗಳು ಇಲ್ಲಿ ಸೇರಿರುತ್ತೆ. ಆಮೇಲೆ ನೋಡಿ, ಗಿಡವು ಮರವು ಬಳ್ಳಿ, ಗಿಡ ಮರ ಬಳ್ಳಿ ಅಂತ ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ. ಆದರೆ ನಾವು ವಿಗ್ರಹ ವಾಕ್ಯ ಮಾಡಿದಾಗ ಗಿಡವು ಮರವು ಬಳ್ಳಿಯು ಈ ರೀತಿ ಅನೇಕ ನಾಮಪದಗಳು ಸೇರಿ ಒಂದು ಪ್ರಧಾನವಾದ ಅರ್ಥವನ್ನು ನೀಡುತ್ತೆ. ಇದನ್ನೇ ಯಾವುದು ದ್ವಂದ್ವ ಸಮಾಸ ಅಂತ ಗುರುತಿಸ್ತೀವಿ. ಹಾಗೆಯೇ ಬಹುರ್ವಿ ಸಮಾಸ ಅಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತೆ. ಅನೇಕ ನಾಮಪದಗಳು ಸೇರುತ್ತೆ, ಆದರೆ ಆ ಸೇರಿದಾಗ ಇನ್ನೊಂದು ಅರ್ಥ ನಮಗಲ್ಲಿ ಲಭ್ಯವಾಗುತ್ತೆ, ದೊರೆಯುತ್ತೆ. ನೋಡಿ, ಇವಾಗ ಏನಂದರೆ ಮುಕ್ಕಣ್ಣ, ಇದನ್ನ ನಾವು ವಿಗ್ರಹ ವಾಕ್ಯ ಮಾಡಿದಾಗ ಮುಕ್ಕಣ್ಣ ಅಂತ ನಾವು ಯಾರು ಕರಿತೀವಿ? ಶಿವನಿಗೆ ಅಲ್ವಾ. ಮೂರು ಕಣ್ಣು ಉಳ್ಳವ,
ಮುಕ್ಕಣ್ಣ ಶಿವ ಶಿವ ಅನ್ನೋದು ನೋಡಿ ನಿಮ್ಗೆ ಇನ್ನೊಂದು ಅರ್ಥ ಇಲ್ಲಿ ನಮಗೆ ಬೇರೊಂದು ಅರ್ಥ ನಮಗೆ ಲಭ್ಯವಾಗುತ್ತಲ್ವಾ ಕೆಂಗಣ್ಣ ನೋಡಿ ಕೆಂಪು ಕಣ್ಣುಳ್ಳವ ಕೆಂಗಣ್ಣ ಯಾರು ಸಹ ಶಿವ ಅಂದ್ರೆ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ನಮಗಲ್ಲಿ ಲಭ್ಯವಾಗುತ್ತೆ ಮುಕ್ಕಣ್ಣ ಮೂರು ಕಣ್ಣುಳ್ಳವ ಮುಕ್ಕಣ್ಣ ಯಾರಂದ್ರೆ ಶಿವ ಅನ್ನೋದು ನಮಗೆ ಬೇರೊಂದು ಅರ್ಥ ಅಲ್ಲಿ ನಮಗೆ ಲಭ್ಯವಾಗುತ್ತೆ ಇದು ಏನಂದ್ರೆ ಬಹುರ್ವಿ ಸಮಾಸ ಹಾಗೆ ಸಮಾಸದಲ್ಲಿ ಏಳನೇ ಪ್ರಕಾರ ಯಾವುದಂದ್ರೆ ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಅಂದ್ರೆ ಏನು ಪೂರ್ವಪದ ನೋಡಿ ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿ ಏನ ನಿಮ್ಗೆ ಈಗಾಗಲೇ ವಿಭಕ್ತಿ ಪ್ರತ್ಯಯ ಹೇಳಿದ್ನಲ್ಲ ದ್ವಿತೀಯ ವಿಭಕ್ತಿ ಅಂದ್ರೆ ಯಾವುದು ಅಂದ್ರೆ ಅನ್ನು ಅಲ್ವಾ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಉತ್ತರದಲ್ಲಿ ಕ್ರಿಯಾಪದಗಳನ್ನೇ ಸೇರಿ ಆಗುವ ಸಮಾಸ ಅಂದ್ರೆ ಪೂರ್ವಪದ ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತೆ ಉತ್ತರ ಪದದೊಡನೆ ಉತ್ತರ ಪದ ಏನಾಗುತ್ತೆ ಕ್ರಿಯಾಪದ ಆಗಿರುವ ವರ್ಬ್ಸ್ ಅಂತ ಹೇಳ್ತೀವಲ್ವ ಸೇರಿ ಆಗುವಂತ ಸಮಾಸವನ್ನೇ ಕ್ರಿಯಾ ಸಮಾಸ ಅಂತ ಕರಿತೇವೆ ನೋಡಿ ಈಗ ಉದಾಹರಣೆ ಕೈ ಮುಟ್ಟಿ ಈಗ ಇದನ್ನ ವಿಗ್ರಹ ವಾಕ್ಯ ಮಾಡಿದಾಗ ಕೈಯನ್ನು ಮುಟ್ಟಿ ಕೈಯನ್ನು ಅನ್ನೋದು ನೋಡಿ ಇದು ಪೂರ್ವಪದ ಯಾವುದಂದ್ರೆ ದ್ವಿತೀಯ ವಿಭಕ್ತಿ ಇದೆಯಲ್ವಾ ಅನ್ನು ಮುಟ್ಟಿ ಅನ್ನುವುದು ಕ್ರಿಯಾಪದ ಎರಡು ಸೇರಿದಾಗ ಕೈ ಮುಟ್ಟಿಯಾಗಿದೆ ಅಲ್ವಾ ಹಾಗೆ ನೋಡಿ ಕಣ್ಣನ್ನು ನೋಡಿ ಕಣ್ಣನ್ನು ಇಲ್ಲಿ ಅನ್ನು ಇಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಇದೆ ಇದು ತೆರೆದನ್ನದು ಕ್ರಿಯಾಪದ ಇದೆ ಎರಡನೇ ಸೇರಿದಾಗ ಕಣ್ ತೆರೆದನು ಹೇಳಿದಾಗೆ ಪೂರ್ವಪದ ಸಾಮಾನ್ಯವಾಗಿ ದ್ವಿತೀಯದಿಂದ ವಿಭಕ್ತಿಯಾಗಿದ್ದು ಉತ್ತರದಲ್ಲಿ ಕ್ರಿಯಾಪದ ಸೇರಿ ಆಗುವ ಸಮಾಸವನ್ನೇ ಏನಂತ ಕರಿತೇವೆ ನಾವು ಕ್ರಿಯಾ ಸಮಾಸ ಅಂತ ನಾವು ಅದನ್ನ ಗುರುತಿಸ್ತೇವೆ ಏನಂದ್ರೆ ಹಾಗೆ ಇನ್ನೊಂದು ಕೊನೆಯದಾಗಿ ಯಾವುದಂದ್ರೆ ಸಮಾಸದಲ್ಲಿ ಆಗುವಂಥದ್ದು ಯಾವುದಂದ್ರೆ ಗಮಕ ಸಮಾಸ ಎಂಟನೇದು ಗಮಕ ಸಮಾಸ ಅಂದ್ರೆ ನೋಡಿ ಈಗ ಆ ಹುಡುಗ ಅಂತ ನಾವು ಹೇಳ್ತೀವಿ ಆದರೆ ನಾವು ಅದರ ವಿಗ್ರಹ ವಾಕ್ಯ ಮಾಡಿದಾಗ ಅವನು ಹುಡುಗ ಅಂದ್ರೆ ಇಲ್ಲಿ ಪೂರ್ವಪದ ಸರ್ವನಾಮಗಳಿಂದ ಕೂಡಿರುತ್ತೆ ಪೂರ್ವಪದವು ಸರ್ವನಾಮಗಳಿಂದ ಕೂಡಿದ್ದು ನೋಡಿ ಅವನು ಪ್ರೊನೌನ್ಸ್ ಅಂತ ಹೇಳ್ತೀವಲ್ಲ ಅದು ಇವೆಲ್ಲ ಯಾವುದು ಅಂದ್ರೆ ಸರ್ವನಾಮ ಪೂರ್ವಪದ ಸರ್ವನಾಮ ಉತ್ತರ ಪದ ನಾಮಪದದೊಡನೆ ಆಗಿರುವಂತ ಒಂದು ಸಮಾಸಕ್ಕೆ ಏನಂತ ಹೇಳ್ತೇವೆ ಗಮಕ ಸಮಾಸ ನೋಡಿ ಆಕಲು ಎರಡನೇ ಒಂದು ಉದಾಹರಣೆ ಗಮನಿಸಿದಾಗ ನಾವು ಆಕಲು ಇದನ್ನ ಹೇಗೆ ವಿಗ್ರಹವಾಕ್ಯ ಮಾಡಿದಾಗ ಅದು ಕಲ್ಲು ನೋಡಿ ಮಾಡಿದ ಅಡಿಗೆ ಮಾಡಿದುದು ಅಡಿಗೆ ಇವೆಲ್ಲ ಯಾವುದಂದ್ರೆ ಪೂರ್ವಪದ ಸರ್ವನಾಮ ಆಗಿರುತ್ತೆ ಉತ್ತರ ಪದ ನಾಮಪದಗಳಿಂದ ಕೂಡಿರುವಂತಹ ಆ ಸಮಾಸವನ್ನೇ ನಾವು ಗಮಕ ಸಮಾಸ ಅಂತ ಕರಿತೀವಿ ಹೀಗೆ ಸಮಾಸದಲ್ಲಿ ಎಂಟು ಪ್ರಕಾರಗಳು ಇವೆ ಇಷ್ಟು ಏನಂದ್ರೆ ಕನ್ನಡ ಒಂದು ಭಾಷೆಯಲ್ಲಿ ಬರುವಂತ ಕೆಲವು ವ್ಯಾಕರಣ ಅಂಶಗಳು ಇನ್ನೂ ಹಲವಾರು ವ್ಯಾಕರಣ ವಿಭಾಗಗಳಿದೆ ಅದನ್ನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಅದನ್ನು ನಿಮಗೆ ಅದನ್ನು ವಿವರಣೆಯನ್ನು ಕೊಡ್ತಾ ಇದ್ದೀನಿ.